ಗುರುಬರಾಜ್ ಜಿಲ್ಲಾ ಗ್ರಾಮ ಪೋಸ್ಟ್ ನಂದೇಕೂರ ಗ್ರಾಮ ಉದ್ನೂರ. ನಿಮ್ಮ ಹೆಸರು? ಶ್ರೀನಿವಾಸ್. ಗೊಂದಳಗಿ ಕಾಸ್ಟ್ ನಮ್ದು ರೀ. ಕೆಲಸ ಏನು ಮಾಡ್ತೀರಿ? ನಾವು ರೀ ಉದ್ಯೋಗ ಮಾಡ್ತೇವೆ ಅಂದ್ರೆ ಈಗ ಭಾಂಡೆ ವ್ಯಾಪಾರ ಮೇಲೆ ಹೋಗ್ತೇವೆ. ಮಳೆ ಇಲ್ಲ ಅದೇ ಬೆಳೆ ಇಲ್ಲ ಏನಿಲ್ಲ, ವ್ಯಾಪಾರಕ್ಕೆ ಹೋಗೋದಾಗಲ್ಲ ರೀ. ಹಾಂ ರೀ, ಅದಕ್ಕೆ ವ್ಯಾಪಾರ ಅಲ್ಲಾರ್ದೆ ಡೀಸೆಲ್ ಪೆಟ್ರೋಲ ಖರ್ಚು ಮಾಡಿ ನಾವು ಹಾಕಿ ಬರ್ಬೇಕು ರೀ. ನಾಷ್ಟಾ ಚಾಪಣಿ ರೀ, ಒಂದು ರೂಪಾಯಿ ಸಿಗಲ್ಲ ರೀ ನಮ್ಮ ಗಳಿಕೆ ರೀ. ನಾವು ಹ್ಯಾಂಗೆ ಮಾಡ್ಬೇಕು ರೀ? ಹ್ಯಾಂಗೆ ಇಲ್ಲ ರೀ. ಏನು ಮಾಡ್ತೀರಿ? ಎಲ್ಲ ಮಂದಿ ಎಲ್ಲ ಅಡಿ ಹೋಗ್ತದ್ರಿ, ಎಲ್ಲ ಹೋಗ್ತಾರಿ, ಯಾರಿಲ್ಲ ಎಲ್ಲ ನಮ್ಮ ಹೊಲ ಲಾಸ್ ಆಗ್ಯದ ಅದು ಆಗ್ಯದ ಅಂತ ಅವರು ಹಂಗೆ ಅನ್ನೋರು ರೀ. ಅದ್ರ ಸಲಕ ಪ್ರಾಬ್ಲಮ್ ಉಂಟದ್ರಿ. ನಾವು ಏನು ಮಾಡ್ಬೇಕ್ರಿ? ನಾವು ಬಡ್ರಿ ರೀ. ನಾವು ನಮ್ಮ ಹೊಲ ಇಲ್ಲ, ಮನಿ ಇಲ್ಲ, ಅದ್ರ ಇರ್ಲಿಕ್ಕೆ ಒಂದು ಜಾಗ ಅದ ರೀ, ಒಂದು ತುಕಡಿ. ಅದು ಇಟ್ಟು ಏನು ಮಾಡ್ಬೇಕ್ರಿ? ಅದು ಇಟ್ಟು ಮಾರಿ ಏನು ಹೇಳಿ ರೋಡಿಗೆ ಬರ್ರಿ. ಸಮಸ್ಯೆ ಅಂದ್ರೆ ಯಾರು ಮಾಡ ಹೇಳ ಊರಾಗ ಅಧ್ಯಕ್ಷ ಮೆಂಬರ್ ಉಳಿತಾರಂದ್ರೆ ಯಾರು ಮಾಡಲಾಗ್ರಿ. ಏನ್ರಿ ಮಾಡಿ, ಏನಿರ ಹೆಲ್ಪ್ ಮಾಡಿ, ಇದು ಮಾಡಿ, ಒಂದು ರೇಷನ್ ಕಾರ್ಡ್ ಮಾಡಲಾಗ್ಯಾರ, ಒಂದು ಆಧಾರ್ ಕಾರ್ಡ್ ಮಾಡಲಾಗ್ಯಾರಿ. ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇನ್ನೂ ಇಲ್ಲ ಇಲ್ರಿ. ನಮ್ದು ಏನಿಲ್ಲರಿ. ಇಲ್ರಿ, ಈಗ ಮನೆ ರೇಷನ್ ಕಾರ್ಡ್ ಇತ್ತು ರೀ, ಪೈಲೆ ವೋಟಿಂಗ್ ಕಾರ್ಡ್ ಇತ್ತು ರೀ, ಕಳೆದ 3 ತಿಂಗಳು ಐತ್ರಿ. ಅಂದ್ರ ಲಂಚ ಬೀಳಕತ್ತರಿ, ರೊಕ್ಕ ಬೀಳಕತ್ತರಿ. ಎಷ್ಟು ಬಿಡ್ತಾರ್ರಿ? 1200 ಬಿಡ್ತಾರ್ರಿ. ಏನ ಎಲೆಕ್ಷನ್ ಕಾರ್ಡ್? ರೇಷನ್ ಕಾರ್ಡ್ ಅಲ್ಲಕ್ಕೆ ಎಷ್ಟು ರೀ? ರೇಷನ್ ಕಾರ್ಡ್ ಅಲ್ಲಕ್ಕೆ ಅದು ಕಡಕ್ ಅಂತಾರಿ. ಅದು ಎಷ್ಟು ರೀ? ಒಂದೊಂದು ಪ್ರೂಫ್ ಮಾಡಕ್ ಕೊಡ್ಲಕ್ಕೆ ಅದು ಕಡಕ್ ಅಂತಾರಿ. ಅದೇ ಎಷ್ಟು ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಎಷ್ಟು? 3000 4000 ತನ ಎಲ್ಲಾನು ಖರ್ಚು ಬರ್ತದೆ ಅಂತಾರಿ. ಏನ್ ರೇಷನ್ ಕಾರ್ಡ್ ರೀ, ವೋಟಿಂಗ್ ಕಾರ್ಡ್ ರೀ, ಒಟ್ಟು 5000 ರೂಪಾಯಿ ಬಿಡ್ತಾರ. ಹಾ ರೀ, ಹಿಂಗೆ ಹಿಂಗೆ ಮಾಡಕತ್ತಾರಿ. ನೀವು ಮತ್ತೆ ಯಾರು ಗಮನಕ್ಕೆ ತಂದಿಲ್ವಾ? ನೀವು ಯಾರು ಯಾರಿಗಂತ ಹೇಳ್ಬೇಕ್ರಿ? ಎಲ್ಲ ವೋಟಿಂಗ್ ಆದ್ರೆ ವೋಟಿಂಗ್ ಪಟ ಪಟ ಹಾಕ್ತೇವ್ರಿ. ಎಲೆಕ್ಷನ್ ಬರ್ತಂದ್ರೆ ವೋಟ್ ಹಾಕೋಣ, ವೋಟ್ ಹಾಕ್ತೇವ್ರಿ ಅವ್ರು ಹೇಳಿ ಪ್ರಕಾರ. ಅವರೇ ಒಂದು ಟೈಮಿಂಗ್ ರಿಕ್ಸ್ ಇದೆ. ಕರೆಂಟ್ ಬಿಲ್ ದಿನ ರಿಪೋರ್ಟಿಗೆ ಬಂದಿಲ್ಲ ರೀ, ಮಾಡಿಸಿದವ್ರಿ ರಿಪೋರ್ಟಿಗೆ ಬಂದಿಲ್ಲ ರೀ. ಹಾಂ ರೀ, ಇನ್ನ ಬಂದಿಲ್ಲ ರೀ. ಹಾಂ, 9 ತಾರೀಕು 8 ತಾರೀಕು ಬರ್ತದ್ರಿ. ಇವತ್ತು 8 ಅದ, ಇನ್ನ ಬರ್ತದ ನಿಮಗೆ? ಹಾಂ ರೀ. ಹಾಂ, ಅದು ಬಂದಾಗ ಕ್ಲಿಯರ್ ಅಲ್ರಿ. ಅದು 200 ಯೂನಿಟ್ ಸುಡ್ಬೇಕಂತ್ರಿ. ಅದ್ರ ಮ್ಯಾಗ ಹೆಚ್ಚಾಗೈತಂದ್ರ ನಿಮ್ ಕಡೆ ಅಂತ ಅಂದಿದ್ದಾರಿ. 200 ಯೂನಿಟ್ ಒಳಗ ತುಂಬೇಕ್ರಿ. ಅದ್ರ 200 ಒಳಗೆ ನಾವು 200 ಒಳಗ 150 130 ಒಳಗೆ ತುಂಬ್ತೀವ್ರಿ. ಏನಿಲ್ರಿ, ಅದೇ ಯೋಜನೆ ಸಿದ್ದರಾಮಯ್ಯ ಮಾಡಿಸಿದ್ರಿ, ಎಲ್ಲ ಮಾಡಿಸಿದ. ಏನು ಸರಿಯಾಗಿ ಮಾಡ್ರೆ, ಏನು ಕೆಟ್ಟದ್ ಮಾಡ್ರೆ ಅವ್ರಿಗೆ ಪೂರ್ಣ ಇರಿ. ಸರ್ಕಾರ ಸರಿಯಾಗಿ ಮಾಡಿದ್ರಿ, ಇಲ್ಲಂತ ಅಂದಿಡ್ರಿ, ಎಲ್ಲರಿಗೂ ಅನುಕೂಲ ಮಾಡಿದ್ರಿ.